ಅಪ್ಪ ದೇವ್ರೆ ಏನು ಆತ ಇದೆಯಪ್ಪ ನನ್ನ ಜೀವನದಲ್ಲಿ ಸೊ ಹೀಗೆಲ್ಲ ಆತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಇಂಥ ದಡ್ಡತನ ಮಾಡಿಬಿಟ್ಟೆ ಸ್ವಲ್ಪ ಕೇರಾಗಿರ್ಬೋದಿತ್ತೇನು ಅವ್ರು ಹೇಳೋದು ಒಂದಕ್ಕೆ ಸರಿನೇಯ ಬೇಜಾರಾಗಿರ್ಬೇಕು ಯಾವ ಹೆಣ್ಣು ಈಗ ಹಿಂಗೆ ಮಾಡ್ತಾರೆ ಅಮ್ಮನ ಹತ್ರ ಹಿಂಗೆ ಹೇಳಿದ್ರೂ ಸಾಕು ಸಿಟ್ಟೇ ಬರ್ತದೆ ಅಮ್ಮಗೆ ಎಂತ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಈಗ ಅವರಂತೂ ಸಿಟ್ಕೊಂಡೇ ಹೋಗ್ಯಾರೆ ಅವರಿಗೂ ಮಗು ಅಂದರೂ ತುಂಬ ಆಸೆ ಇತ್ತೇನ ಯಾವ ಅಪ್ಪ ಆಸೆ ಇರೋಲ್ಲ ಅಮ್ಮಗೆ ಆಸೆ ಇದ್ದಂಗೆ ಅಪ್ಪಗಲ್ಲ ಇನ್ನೊಂದು ಸತಿ ಆಗಿರ್ಬೇಕಪ್ಪ ಆಯಿತು ನಮ್ಮದು ಆರು ಹಾಗೆಲ್ಲ ಇದ್ದು ಹೋಗ್ಬಿಡ್ತೀನಿ ಅಮ್ಮನೊಂದು ಹೆಂಗಾರು ಒಪ್ಪಿಸ್ಬೇಕು ಅಕ್ಕ ಎಂತ ಯೋಚನೆ ಮಾಡ್ತಿದ್ದೀಯಾ ನೀನು ಹೊರಗಡೆ ಒಂದು ಸ್ವಲ್ಪ ಟಿ ವಿ ಏನಾರು ನೋಡೋರು ನೋಡ್ಬೋದು ಮಲ್ಟಲ್ಲೇ ಇದ್ದೀಯ ಎಂಥ ಕುಡಿಯೋಕ್ಕೆ ಬೇಕಾ ಇಲ್ಲೇ ಯೋಚನೆ ಅಂತ ಅಲ್ಲ ಈಗ ಅದೇ ಹೋಗ್ಬೇಕಲ್ಲ ಮಾರತಿ ಮನೆಗೆ ಅಲ್ಲಿ ಏನೇನಾತು ಎಂಥ ಮಾಡಿಕೊಂಡ್ರು ಇವ್ರ ಅಮ್ಮಗೆ ಬೇರೆ ಎಂಥ ಕೆಲಸ ಮಾಡೋಕೆ ಗೊತ್ತಾಗಲ್ಲ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನೀ ಎಷ್ಟು ದಿವಸ ಇರ್ತೀಯ ಪೂರ್ವಿತ ಇಲ್ಲಿ ನಾನು ಲೆಕ್ಕ ಅಂದರೆ ಇವತ್ತೇ ಹೋಗಬೇಕಿತ್ತು ಅಕ್ಕ ಬರ್ತೀನಿ ಅಂತ ಅಂದಿದ್ರು ಇವರು ಆದರೆ ನೀನು ಹಿಂಗೆ ಬಿಟ್ಟು ಹೋಗೋದು ಹೇಗೆ ಅದಕ್ಕೆ ನೀ ಇದ್ದಷ್ಟು ದಿವಸ ನಾನು ಇರ್ತೀನಿ ನಾನು ಎಷ್ಟು ದಿವಸ ಇರಬೇಕು ಅಂತ ಹೇಳ್ತಾ ಇದೀಯ ಅಮ್ಮ ಒಂದು ಹದಿನೈದು ದಿವ್ಸನ ಇರೋದು ಬೇಡನೇ ಆಕಾ ಇಲ್ಲ ಮಾರತಿ ಹದಿನೈದು ದಿವಸ ಎಲ್ಲ ಎಂತ ಬೇಡ ನಾಲ್ ಹತ್ರ ಕೇಳಿದೆ ಮಾಮೂಲಾಗಿ ಇರ್ಬೋದು ಏನು ತೊಂದರೆ ಇಲ್ಲ ಭಾಳ ಭಾರ ಇರಲ್ಲ ಎತ್ತಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಅಷ್ಟಯ್ಯ ಒಂದು ವಾರ ಇದ್ದು ಹೋತೀನಿ ಪೂರ್ವಿತ ಆಮೇಲೆ ಯಾರು ಹೋಗೋದು ಹೋಗ್ಬೇಕಲ್ಲ ಅಲ್ಲಿನ ಆ ದನ ಆ ಕೊರ ಇಲ್ಲ ಎಂತ ಅದುವೇನೋ ಇಷ್ಟು ದಿವಸ ಗೋಳಾಡಿದ್ದು ಪೂರ್ತಿ ದಂಡ ಆಗೋತದೆ ಅಮ್ಮನ ಹಸ ಸರಿ ಬಯಸ್ಕಿತಿ ಆಕಾ ನಾನು ಹಿಂಗೆ ಕೇಳ್ತೀನಿ ಅಂತ ಮತ್ತೆ ಸೆಟ್ ಮಾಡಬೇಡ ನೀ ಎಲ್ಲಿ ಹೋಗಲೇಬೇಕಾ ಎಂತ ಮಾತಂತ ಆಡ್ತೀಯ ಪೂರ್ವಿತಾ ಹೋಗ್ಬೇಕಪ್ಪ ಎಷ್ಟಾದರೂ ಅದು ನನ್ನ ಮನೆ ಅಲ್ಲನೆ ಇದು ಮಗ ಎಲ್ಲ ಮತ್ತು ನಾನೇ ಮಾಡ್ತೀನಿ ಅಂತ ಗೊತ್ತದೆ ಅಷ್ಟೊತ್ ಮೇಲೆ ಕೊಬ್ಬರಿ ಇಟ್ಟು ಹೋಗಿನಿ ಒಂದು ಖಾರ ಕಡ್ದಿಡೋ ಬಂದುಡೋ ಒಂದು ಆದಷ್ಟು ಬೇಗ ಒಂದು ಮೆಣಸು ಮಾಡ್ತೀನಿ ಅಂತ ಹೊತ್ತಿಗೆ ಸರಿಯಾಗಿ ಉಣ್ಣಕ್ಕೆ ಇಕ್ಕದೆ ಇದ್ದರೆ ಸರಿಯಾಗಲ್ಲ ಏ ಪೂರ್ವಿತಾ ಖಾರ ಕಡಿ ಅಂತ ಹೇಳಿದ್ನಲ್ಲ ಕಡ್ದಿಟ್ಟೇನೆ ಈ ಕರೆಂಟ್ ಹೋದರೆ ಮತ್ತೆ ಕಲ್ಲಲ್ಲಿ ಕಡಿಬೇಕು ಅಯ್ಯೋ ಅಮ್ಮ ಖಾರ ಮಿಕ್ಸಿ ಮಾಡೀನೇ ಒಳ್ಳೆ ಮಿಕ್ಸಿ ಜಾರೊಳಗೆ ಅದೇ ನೋಡು ಏನು ಮಕ್ಕಳೇನು ಬರೀ ಬಾಯಲ್ಲಿ ಕಾನೂನು ಮಾಡೋಕುಂದಾಗಿತ್ತು ಅಲ್ಲಿ ಒಟ್ಟು ರೀತಿ ಹೇಳೋಗಿನಿ ಕೊಬ್ಬರಿ ಹೆಚ್ಚು ಹಾಕಿಂದ ಕಡಿ ಅಂತ ಹೇಳಿ ಹಾಗೆ ಬರೀ ಇದನ್ನು ಕಡ್ದಿಟ್ಟದಲ್ಲ ಈಗ ಬರೀ ಕೊಬ್ಬರಿ ಹಾಕಿದ್ರೆ ಹರಿತದ ಹರಿಯಲ್ಲ ಕೊಬ್ಬರಿ ಅಲ್ಲ ಪೂಬಿಟ್ಟು ನಿಂಗೆ ಅಂತ ಆಗಿದೆ ಕೊಬ್ಬರಿ ಹೋಗಿನಿ ಅಲ್ಲಿ ಹೆಚ್ಚು ಹಾಕಿಂದ ಇದು ಮಾಡು ಅಂತ ಬರೀ ಖಾರ ಹಾಕಿ ಸಾರು ಮಾಡಕತ್ತದಾನೆ ಅಲ್ಲಪ್ಪ ಬರೀ ಖಾರ ಅಲ್ಲ ಅಲ್ಲಿ ಕಾಯಿ ಹಾಳಿಕೆ ಇತ್ತಲ್ಲ ತುರ್ದು ಹಾಕಿನ್ನೇ ಮಿಕ್ಸಿ ಮಾಡಿದೆ ನಾನು ಕೊಬ್ಬರಿ ಹಾಕಬೇಕಿತ್ತಾ ಓ ಪುಣಾತ್ ನಿಮ್ಮ ಹತ್ರ ಯಾರು ತಲೆ ಕುಟ್ಕಿತಾರೆ ಅಲ್ಲ ಮೆಣಸಾರು ಮಾಡೋಕ್ಕೆ ಇದಕ್ಕೆ ಕೊಬ್ಬರಿ ಹೆಚ್ಚಾಕಿ ಅಂತ ಅಲ್ಲಿ ಕೊಬ್ಬರಿ ಇಟ್ಟು ಹೋಗೀನಿ ಕಾಯಿ ತುರ್ದು ಹಾಕೀನಿ ಅಂತ ಹೇಳ್ತೀಯಲ್ಲ ಕಾಯಿ ಹಾಕೊಂಡದೇ ಅದಕ್ಕೆ ದಂಡ ದಂಡಾತ್ ಘನ ಮಾಡೊಂಚು ತುಪ್ಪನೇ ಹಾಕಿ ಖಾರ ಹುರಿದಿಟ್ಟು ಹೋಗಿದ್ದೆ ಹ್ಞೂ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ ಹೋಗಿಲ್ಲ ಬಿಡ್ಯಮ್ಮ ನಂಗೆ ಗೊತ್ತಾಗ್ಲಾ ಆ ಸಾರನ ಆ ಖಾರ ನಮ್ಮ ಸಾರಿಗೆ ಹಾಕೊಳೋಣ ಅಕ್ಕ ಬೇರೆ ಒಂದು ಖಾರ ತೆಗಿ ಬೇಗ ಬೇಗ ಬಂದು ಮಿಕ್ಸಿ ಮಾಡಿಕೊಡ್ತೀನಿ ನಕ್ಕೊಬ್ಬರು ಬಿಡು ಯಾಕೆ ಹಿಂಗೆ ಮಾಡ್ತೀರ ಅಪ್ಪ ಅಕ್ಕನ ಬಾ ಎಷ್ಟು ಎಷ್ಟೊತ್ತಿಗೆ ನೋಡಿದ್ರು ಅಕ್ಕ ತಂಗಿ ಪಂಚತ್ಗೆ ಹೊಡಿತಾ ಇರ್ತೀರಪ್ಪ ಹೇಗೆ ಬ್ಯಾಡಿದ್ದು ಹೊಟ್ಟು ಪುರಾಣ ಮತ್ತೆಂತ ಅಪ್ಪನು ತೆಗಿದೊಂದು ಮಾತಾಡ್ಕೊಂಡು ಅಲ್ಲೇ ಹೆಂಗೆ ಜೀವನ ಮಾಡಬೇಕು ಏನು ಎತ್ತ ಅವನ್ನೆಲ್ಲ ಮಾತಾಡ್ಕಿನಕ್ಕಾಗಲ್ಲ ನಿಮಗೆ ಅಕ್ಕ ನೋಡ್ದ ಇನ್ನೊಂದು ವಾರ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ ಎಲ್ಲ ನಿಂಗೆ ಸಪ್ರೇಟ್ ಅಡುಗೆ ಮಾಡ್ತಾ ಇದೆ ಅಮ್ಮ ಗೊತ್ತಾ ಪತ್ತೆ ಆಗ್ಬೇಕು ಅಂತ ನೀ ಎಲ್ಲಿ ಹೋದ್ಮೇಲೆ ಇವನ್ನೆಲ್ಲ ಮಾಡ್ಕೊಳ್ಳೋದು ಸುಮ್ಮನೆ ಸುಮ್ಮನೆರು ಹದಿನೈದು ದಿವಸ ಇದ್ದ ಆರೈಕೆ ಮಾಡಿಕೊಂಡೇ ಹೋಗಿ ನೀನು ಮಾಡ್ಕೋದಪ್ಪ ಅಡುಗೆ ಮಾಡ್ಕೊಂಡೇನು ಹೆಂಗು ನಾನೇ ಅಡುಗೆ ಮಾಡೋಣಲ್ಲಿ ಅಡುಗೆ ಮಾಡೋದು ನೀನೆಯ ಆದರೆ ನೀನು ಪುರ್ಸತ್ ಬೇಕಾ ಅಲ್ಲಿ ಮಾಡೋಕ್ಕೆ ಎಂತ ಅಂತೆ ಎಂತ ಹೇಳ್ತಿದ್ದಲ್ಲ ಸರಿತಾ ಅಹ್ಯೋ ಅಮ್ಮ ನೀ ಇಲ್ಲೇ ಇದ್ದಾನೆ ನಾ ಎಲ್ಲರೂ ಇರಲಿ ಎಂತ ಹೇಳ್ತಿತ್ತಲ್ಲ ಎಂತ ಇನ್ನೊಂದು ವಾರಕ್ಕೆ ಅಂತ ಏನು ಏನು ತಡೆದು ಹೋಗಿದೆ ಅಂತ ಅಲ್ಲೇ ಅಮ್ಮ ನಿಮಗೆ ಗೊತ್ತಲ್ಲ ಅಷ್ಟು ದುಡ್ಡು ಕೊಟ್ಟದನ ತಂದಿದ್ದೆ ಆ ರತ್ನ ಕೆಲಸದವ್ರು ಎಷ್ಟು ಬಂದು ಮಾಡ್ತಾರೆ ನೋಡೋಣ ಹೇಳು ಅಟ್ಲೀಸ್ಟ್ ನಾನು ಅಲ್ಲೇ ಇದ್ದರೆ ಒಂಚೂರು ಹೇಳಿ ಮಾಡ್ಸೋಕ್ಕಾರು ಆತದೆ ಅದಕ್ಕೆ ಹದಿನೈದು ದಿವಸ ಇದ್ದೆ ಅಂದರೆ ಮತ್ತೆ ಏನು ಹೆಚ್ಚು ಕಮ್ಮಿ ಆತದೆ ಏನೋ ಕಣೆ ಯೋಚನೆ ಮಾಡೋ ನೀನೆಯ ಸ್ವಲ್ಪ ಸುಮ್ಮನೆ ಬಿಡು ಸರಿತಾ ಎಂತ ಎಂತ ಎಂದ ಮಾತ್ರ ಸಂಸಾರ ತಲೆ ಮೇಲೆ ಹೊತ್ಕೊಂಡೊಬ್ಬಳಿಗೆ ಬೇಕಾಗ್ಯದ ಬೇಡನ ಬೇಡನಾ ಗೊತ್ತಾಗಲ್ಲ ಹೇಳಕ್ಕೆ ಅನೇ ಅಂತ ನಿನ್ನ ಹತ್ತೇನು ಹಿನ್ನಲ್ಲ ಕೆಲಸ ಮಾಡೋಕ್ಕಾಗದೆ ಇದ್ರೂ ಹೋಗ್ಲಿ ಹೇಳಿ ಮಾಡ್ಸಕ್ಕೂ ಗೊತ್ತಾಗಲ್ಲ ಕೆಲ್ಸದಲ್ಲೊಬ್ಳು ಗೊತ್ತದೆ ಅಂತೀಯ ಅಲ್ಲು ಹೋಗಿ ಪತ್ತೆ ಮಾಡ್ಕಿನ ಇದು ಏನು ಹುಡುಗಾಕ್ ಎಂತ ಮಾಡ್ಕೊಂಡೇನೆ ಹೋಗೋದ್ರಲ್ಲೇ ಆಯಿತು ಎಂಟು ಹತ್ತು ಲೀಟ್ರ್ ಹಾಲು ಹಂಗೆ ಕರಿತ ಕೂತ್ರೆ ಏನು ಸೊಂಟಬಿನ್ನಿ ಅಂತ ಕತ್ತದೆ ಮತ್ತೊಂದರ ದಿನ ಅನಂತ ಮಾಡ್ಕಿನಕ್ಕ ಇಲ್ಲ ನಾನು ಹಾಳಿಗೆಲ್ಲೆಂತ ಕರಿಯಕ್ಕೆ ಹೋಗಲ್ಲ ಅಮ್ಮ ಹಾಲು ಕರಿಯಕ್ಕೆ ಹೋಗೋಲ್ಲ ನೀನೇ ನೋಡ್ದಲ್ಲ ಆಸ್ಪತ್ರೆಯಲ್ಲಿ ಇವ್ರು ಸಿಟ್ಟು ಮಾಡ್ಕೊಂಡಿದ್ದು ಒಂಥರ ನಾನು ಮನೇಲಿ ಇಲ್ದಿದ್ರೆ ಇವ್ರಿಗೆ ಆಗೋದೇ ಇಲ್ಲೇ ಹಾಗಾಗಿ ಹಾಂ 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 ಏನಪ್ಪ ಪ್ರಪಂಚಕ್ಕೆ ಗಂಡ ನೀನು ಗಂಡನೇ ಸಹ್ಯು ಹಿಂಚಿ ಸಾಕವ ನಾನು ಕಾಣ್ದೆ ಇದ್ದಿದ್ದು ನಂಗೆ ಮತ್ತೆ ಸಿಟ್ಟು ಬರ್ಸಬೇಡ ನಾ ಏನಾದ್ರು ಹೇಳ್ದು ಕೂಡಲೇ ನಿಂಗೆ ಸುಮ್ಮನೆ ಮತ್ತೆ ಮನ್ಸಿಗೆ ಬೇಜಾರಾಗ್ತದೆ ನಂಗೆ ನೋಡು ಅವ್ನು ಕಣ್ಣು ಕುಡಿ ಕಂಡ್ರಾಗಲ್ಲ ಅಷ್ಟು ಸಿಟ್ಟು ಬರ್ತಾತೆ ಗಿಣಿ ಹೆಂಚು ಹಾಕಿದ್ದದ್ದು ತಗೊಂಡು ಅದು ಹಂಗೆ ಬರಿಸ್ತಾ ಬರ್ಸ್ತದೆ ನಾವು ಹೊಟ್ಟೆಗೆ ಅಂತ ತಿಂತಾನೆ ನೋಡಿ ಮತ್ತೆ ಹಂಗೆ ಕಾನೊನ್ ಮೇಲೆ ಮಾಡ್ಕೊಂಡು ಹೋಗ್ತಿದ್ನಲ್ಲ ಅಮ್ಮ ಎಂತ ಹಂಗೆಲ್ಲ ಮಾತಾಡ್ತಿದ್ದೀಯ ಸುಮ್ಮನೆ ಇದು ಮಾಡತ್ತೆ ಬೈಲಿ ಬೈಲಿ ಬಿಡು ಪಾಪ ಆದರೂ ಸಂತ ಅದು ಹೇಳ್ಕಿತ್ತದೆ ನೀ ಎಷ್ಟು ಬೇಕಾದ್ರೂ ಬೈಯೋ ಎಂತ ಬೇಕಾದ್ರೂ ಮಾಡಮ್ಮ ಒಂದು ವಾರ ಬಿಟ್ಟು ನಾ ಹೋಗ್ತೀನಿ ಮನೆಗೆ ನಾನೊಂದು ಮನೆಗೂ ಕಳಿಸ್ಬಿಡು ಅಷ್ಟು ಸಾಕು ಸರಿತಾ ಅದು ಬೇಕದ್ದಾಗಲಿ ಈ ಸತಿ ಮಾತ್ರ ನಿನ್ನ ಕಳಿಸಲ್ಲ ಮನೆಗೆ ಬೇಕು ಅಂತ ಕಂಡ್ರೆ ಅವ್ನು ಬಂದು ಕರ್ಕೋಬೇಕು ಅದು ಬಂದಾಗ ನಾವು ಏನು ಎತ್ತ ಅಂತ ಒಂಚೂರು ಹೇಳೋರ್ ಕಳ್ಸೋಕ್ಕಾಗ್ತದೆ ಹಾಗೆ ಏನೂ ಇಲ್ಲದೆ ನೀನು ಸುಮ್ಮನೆ ಕಳಿಸ್ದು ಅಂತ ಹೇಳಿದ್ರೆ ಇಲ್ಲಿ ಇಲ್ಲ ಅಂತ ಆಗ್ತದೆ ಅದು ನಿಂಗೆ ಎಂತ ಹಂಗೆ ಹೇಳ್ತೀಯಮ್ಮ ಎಲ್ಲರೂ ಅವ್ರು ಕರೆಯೋಕ್ಕೆ ಬರಲೇ ಇಲ್ಲಪ್ಪ ಅವಾಗ ಎಂತ ಮಾಡೋದು ಬರ್ದೆ ಎಲ್ಲಿಗೆ ಹೋಗ್ತಾನೆ ಬರ್ದೆ ಎಲ್ಲಿ ಗೊತ್ತೆ ನಾನು ಅಪ್ಪನ ಮನೆಗೆ ಬಂದೇ ಬರ್ತಾನೆ ಎಂತ ಕೇಳ್ದಿದ್ರೆ ಅಲ್ಲೇ ಅವನಿಗೆ ಬೇಸ್ ಹಾಕಕ್ಕಾರೋ ಬೇಕಲ್ಲ

ಪೂರ್ವಿತಾ ಸೋರಿನೋ ಬೇಸನ ನಂಗೆ ಅದೊಂದು ತಲೆಗೆ ಹೋಗಲ್ಲ ಈಗ ನನ್ನ ಮೊಬೈಲ್ ಇಲ್ಲದೆ ಮೊಬೈಲ್ ಎಲ್ಲಾರು ಇವ್ರು ಫೋನ್ ಬಂದು ಅಮ್ಮೆಲ್ಲ ರಿಸೀವ್ ಮಾಡಿ ಇಡತ್ತೆ ಮರತಿ ಮತ್ತು ಹಿಂಗೆ ಒಳ್ಳೆ ಮಾತಾಡೋ ಶುರು ಮಾಡಿದ್ರೆ ಅತ್ತೆ ಅಳಿಯಾಗ ಜಗಳನೇ ಶುರು ಆತದೆ ಮತ್ತೊಂದು ಕುಂದುವರೆ ಆಗ್ತದೆ ಹೇಳು ಫಸ್ಟ್ ನನ್ನ ಮೊಬೈಲ್ ನನ್ನ ಕೈ ತೊಗೊತೀನಿ ಮರತಿ ಫೋನ್ ಬಂದಾಗ ನಾನು ಮಾತಾಡೋಷ್ಟೊತ್ತಿಗೆ ಒಂಚೂರು ಅಮ್ಮ ಇಲ್ಲದೆ ನೋಡಿ ಹೇಳ್ತಾ ಇರುವತ್ತ ನಾ ಎಂತಾರು ಹೇಳಿದ್ಕೂ ಅದಕ್ಕೆ ಸಿಟ್ಟು ಬರೋಕ್ಕದೇ ಕಡಿಕೆ ಅಲ್ಲ ಕಣೆ ಪುರೀತ ಅವಾಗಿಂದ ಅಂದ್ಕೊಂತಿದ್ದೀನಿ ಕೇಳಬೇಕು ಕೇಳಬೇಕು ಅಂಥೇಳಿ ನಂಗೆ ಮರ್ತೆ ಹೋಗೋದು ನೋಡು ನಂದಂತೂ ಕತೆ ಹೀಗೆಲ್ಲ ಮಾಡ್ಕೊಂಡ್ನಲ್ಲ ನೀನಾರು ಒಂಚೂರು ಜಾಗ್ರತೆ ಮಾಡೆ ಮತ್ತು ಏನಾರು ವಿಶೇಷನಾ ಹಂಗೇನಾರು ಇದ್ದರೂ ನೀ ಈಗಲಿಂದನೇ ಪತಿಯೇನೋ ಅದು ಎಂತ ಮಾಡ್ಬೇಕೆಲ್ಲ ಮಾಡಿಬಿಡು ಮರತಿ ಹೋ ಅಕ್ಕ ಸುಮ್ಮನೆ ನಿಂದೊಂದು ಥರ ಆದರೆ ನನ್ನ ಒಂಥರ ಗೋಳು ನೀ ಹೇಳ್ಕೊತೀಯ ನಂಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೆ ಬಿಡು ಆ ವಿಚಾರ ಬಿಡು